Hi everyone, welcome to Dazzle by Hema. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋ ಡಿಸೈನ್ ತೋರಿಸ್ಕೊಡ್ತೀನಿ. ಅದಕ್ಕೆ ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. ಇದು ನೂರೆಳೆ ದಾರ, ಇದನ್ನು ಇಲ್ಲಿ ಗ್ಲೂ ಹಾಕಿ ನಾನು ಈ ಥರ ಸ್ಟಿಕ್ ಮಾಡ್ಕೊಂಡಿದ್ದೀನಿ ಎಡ್ಜಲ್ಲಿ ನೂರೆಳೆ ದಾರಗೆ. ಇದು ಬೀಡ್ಸ್ ಒಳಗೆ ಹೋಗಬೇಕು ಅಂದರೆ ನಾವು ಇಲ್ಲಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಬೇಕು. ನೋಡಿ, ಇಲ್ಲಿ ತನಕ ನಾನು ಗ್ಲೂ ಹಾಕ್ಕೊಂಡಿದ್ದೀನಿ, ಫ್ಯಾಬ್ರಿಕ್ ಗ್ಲೂ. ಈ ಗ್ಲೂ ಹತ್ರದಿಂದ ನಾವು ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ಇದು ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಆ ಬೀಡೊಳಗೆ ಅದು ಸ್ವಲ್ಪ ಈಸಿಯಾಗಿ ಹೋಗುತ್ತೆ. ಇದು ನೂರೆಳೆ ದಾರ ಸ್ವಲ್ಪ ಕಷ್ಟ ಇರುತ್ತೆ ಹೋಗೋಕ್ಕೆ. ನಿಮಗೆ ತುಂಬ ಕಷ್ಟ ಅನಿಸಿದ್ರೆ ಎಂಬತ್ತೆಳೆ ದಾರ ಹಾಕೋಬೋದು. ನಾನು ಅದು ತುಂಬ ತಿನ್ನಾಗಿದ್ದರೆ ಚೆನ್ನಾಗಿರಲ್ಲ ಅಂತ ನೂರೆಳೆ ದಾರ ಹಾಕ್ಕೊಂಡಿದ್ದೀನಿ. ಈ ಥರ ಬೀಡಲ್ಲಿ ಹಾಕಿ ಟ್ವಿಸ್ಟ್ ಮಾಡಿದ್ರೆ ಬೀಡೊಳಗಿಂದ ಹೋಗುತ್ತೆ. ಗ್ಲೂ ಹಾಕಿ ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡಿ ಅದನ್ನ. ಇವಾಗ ನಾನಿಲ್ಲಿ ಮುಕ್ಕಾಲು ಇಂಚಿಗೆ, ನೋಡಿ ಈ ಥರ ಮುಕ್ಕಾಲು ಇಂಚಿಗೆ ನಾನು ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಕ್ರೋಷಾ ನೀಡಲಿಂದ. ಇಲ್ಲಿ ಗ್ಯಾಪೂ ಅಷ್ಟೇ, ನಿಮಗೆ ಮುಕ್ಕಾಲು ಇಂಚು ತುಂಬ ಹತ್ತಿರ ಆಯಿತು ಅಂದರೆ ನೀವು ಒಂದು ಇಂಚು ಒಂದು ಕಾಲು ಇಂಚಿಗೆ ಮಾಡ್ಕೋಬೋದು. ನನ್ನ ಕಸ್ಟಮರ್ ತುಂಬ ಹತ್ತಿರದಲ್ಲಿ ಬೇಕು ಅಂತ ಕೇಳಿದ್ರು, ಅದಕ್ಕೆ ಹತ್ತಿರ ಹತ್ತಿರ ಹಾಕ್ತಾ ಇದ್ದೀನಿ. ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ಳಿ. ಫ್ಲ್ಯಾಟ್ ಆಗಿರುತ್ತೆ ನೀಡಲಲ್ಲಿ, ಅಲ್ಲಿಂದ ಈ ಥರ ಟ್ವಿಸ್ಟ್ ಮಾಡ್ಕೊಳ್ಳಿ, ನಿಮಗೆ ಹೋಲ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಇವಾಗ ಇದರ ಕೆಳಗಡೆಯಿಂದ ಥ್ರೆಡ್ನ ತಗೊಳ್ಳಿ. ನಾನು ಬೀಡ್ಗೋಸ್ಕರನೇ ನೂರೆಳೆ ದಾರ ತೊಗೊಂಡಿದ್ದೀನಿ. ಇಲ್ಲಾಂದರೆ ನಾನು ಈ ಥರ ಕುಚ್ಚು ಕಟ್ಟೋದಕ್ಕೆ 150, 180, 200 ಆ ಥರ ತೊಗೊಳ್ತೀನಿ, ಜಾಸ್ತಿ ಎಳೆ. ಇದು ಬೀಡೊಳಗೆ ಹೋಗಲ್ಲ ಈಸಿಯಾಗಿ ಜಾಸ್ತಿ ತೊಗೊಂಡ್ರೆ, ಅದಕ್ಕೆ ನಾನು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಇದು ನೂರೆಳೆನೂ ಸ್ವಲ್ಪ ಕಷ್ಟ ಇದೆ ಹೋಗೋದು. ನಿಮ್ಗೆ ಈಸಿಯಾಗಿ ಹೋಗ್ಬೇಕಂದ್ರೆ 80 ಎಳೆ ತೊಗೊಳ್ಳಿ. ಈ ಥರ ಟ್ವಿಸ್ಟ್ ಮಾಡಿ ಒಂದು 4-5 ಸಲ ಚೆನ್ನಾಗಿ ಗಟ್ಟಿಯಾಗಿ ಟ್ವಿಸ್ಟ್ ಮಾಡಿದ್ರೆ ಒಳಗೆ ಹೋಗುತ್ತೆ. ಇವಾಗ ನಿಮಗೆ ಎಷ್ಟು ಲೆಂತ್ ಬೇಕು ಆ ಲೆಂತಿಗೆ ನೀವು ಹೇಳ್ಕೋಬೇಕು ಇದನ್ನ. ಈ ಥರ ಹೇಳ್ಕೊಳ್ಳಿ. ಪ್ರೀವಿಯಸ್ ಹಾಕಿ ಫಸ್ಟ್ ನೀವು ಒಂದು ಎಷ್ಟು ಲೆಂತ್ ಬೇಕು ಅಂತ ನೋಡ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಮಾಡೋದೆಲ್ಲ ಆ ಲೆಂತಿಗೆ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೋದು. ಇದು ಪ್ರೀವಿಯಸ್ ಇದಕ್ಕೆ ಕರೆಕ್ಟ್ ಆಗಿದೆಯಾ ನೋಡಿ, ಆ ಲೆಂತ್ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ನಾವು ಆಮೇಲೆ ಟ್ರಿಮ್ ಮಾಡಿ ರಿಮೂವ್ ಮಾಡ್ಕೋಬೋದು. ಇವಾಗ ಎರಡೆಳೆ ಜರಿ ಥ್ರೆಡ್ ತಗೊಂಡಿದ್ದೀನಿ, ಈ ಕಡೆ ರೈಟ್ ಸೈಡಿಂದ ಇನ್ಸರ್ಟ್ ಮಾಡಿ ಸೆಂಟರಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಆಪೋಸಿಟ್ ಸೈಡಿಂದ ಹೇಳ್ಕೊಂಡು ಈ ಥರ ನಾಟ್ ಹಾಕೋಬೇಕು. ಮೂರರಿಂದ 4 ಆ ಥರ ಎಷ್ಟು ಬೇಕೋ ನಿಮ್ಗೆ, ಎಷ್ಟು ಹಾಕ್ಕೊಂಡ್ರೆ ಸೆಕ್ಯೂರ್ ಆಗಿರುತ್ತೆ ನೋಡಿಕೊಂಡು ಅಷ್ಟು ನಾಟ್ ಹಾಕ್ಕೊಳ್ಳಿ. ನಾನಿಲ್ಲಿ 3 ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಮೂರು ನಾಟ್ ಹಾಕ್ಕೊಂಡು ಇವಾಗ ಲಾಸ್ಟಿಗೆ ಈ ಥರ ತೊಗೊಬಂದು ಮೇಲ್ಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡಿ ಸೆಂಟರ್ಗೆ. ಇವಾಗ ಒಳಗೆ ಎಳ್ಕೊಳ್ಳಿ. ಇವಾಗ ಲೆಂತ್ ಕರೆಕ್ಟಾಗಿ ಇದೆಯಾ ಅಂತ ಇನ್ನೊಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಈ ಡಿಸೈನಿಂದ ನಾನು ಮೆಷರ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿದೆಯಾ ಅಂತ. ನೋಡಿ, ಲೆಂತ್ ಕರೆಕ್ಟಾಗಿದೆ, ಸ್ವಲ್ಪ ಅನ್ಇವನ್ ಆಗಿದೆ, ಅದನ್ನು ಆಮೇಲೆ ಟ್ರಿಮ್ ಮಾಡ್ಕೋಬೋದು. ನೋಡಿ, ಸೇಮ್ ಆಗಿದೆ, ಸ್ವಲ್ಪ ಅನ್ಇವನ್ ಆಗಿರೋದನ್ನು ಟ್ರಿಮ್ ಮಾಡಿ ರಿಮೂವ್ ಮಾಡ್ಕೊಳ್ಳಿ. ನೋಡಿ ಇಷ್ಟೇ ಈ ಡಿಸೈನು. ಇಲ್ಲಿ ನಾನು 4 ಪಿಂಕ್ ಕಲರು 2 ಪರ್ಪಲ್ ಕಲರ್ ಹಾಕ್ಕೊಂಡಿದ್ದೀನಿ. ಇದು ಸ್ಯಾರಿ ಬಾಡಿ ಫುಲ್ ಪರ್ಪಲ್ ಕಲರ್ ಇರೋದಕ್ಕೆ 2 ಪರ್ಪಲ್ ಕಲರ್, ಪಲ್ಲು ಪಿಂಕ್ ಕಲರ್ ಇರೋದಕ್ಕೆ ಪಿಂಕ್ ಕಲರ್ ಹಾಕ್ಕೊಂಡಿದ್ದೀನಿ. 4 ಪಿಂಕ್ ಕಲರ್ ಹಾಕ್ಕೊಂಡಿದ್ದೀನಿ. ಅದು ಪಲ್ಲು ಪ್ಲೀಟ್ ಮಾಡಿದಾಗ ನಮಗೆ ಬಾಡಿ ಮೇಲೆ ಬೀಳುತ್ತಲ್ವ, ಆವಾಗ ನಮಗೆ ಪಿಂಕ್ ಕಲರ್ ಹೈಲೈಟ್ ಆಗಿ ಕಾಣಿಸುತ್ತೆ.
ಇದು ಡಿಸೈನ್ ನಾನು ಹತ್ರ ಹತ್ರ ಹಾಕ್ಕೊಂಡಿರೋದಕ್ಕೆ 350 ಚಾರ್ಜ್ ಮಾಡ್ತಾ ಇದ್ದೀನಿ. ನಿಮ್ಮ ಕಡೆ ಹೇಗಿದೆ ಆ ಥರ ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.